ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಾಡ್ಕಾಸ್ಟ್ ಅಂದರೆ ನಮ್ಮ ಜಗಲಿಕಟ್ಟೆಯ ಟಾಪಿಕ್ ಟಿವಿ 90's. ಆಯ್ತಾ, ಆಗಿನ ಟಿವಿ ನೋಡೋ ಮಜಾನೇ ಬೇರೆ. ಒಂದೇ ಚಾನಲ್ಲು, ಒಂದೇ ಟಿವಿ, ರಿಮೋಟ್ ಇರಲಿಲ್ಲ, ಎಲ್ಲ ಫ್ಯಾಮಿಲಿಯವರು ಒಟ್ಟಿಗೆ ಕೂತ್ಕೊಂಡು ನೋಡುತ್ತಿದ್ದ ಸಂದರ್ಭ ಅದು. ಸೊ ಆವಾಗ ಹೇಗಿತ್ತು ಅನ್ನೋದು ನಮ್ಮ ಟಾಪಿಕ್. ನಿಮಗೇನು ಫಸ್ಟ್ ಬರುತ್ತೆ ನೈಂಟೀಸ್, ಟಿವಿ 90's ಅಂದ್ರೆ ಹಂಪ? ನಂಗೆ ಹೇಳ್ಬೇಕಂದ್ರೆ, ನಾನು ಹಾಸ್ಟೆಲಲ್ಲಿ ಬೆಳೆದವನು, ನನಗೆ ಟಿವಿಗೆ ಬಹಳ ದೂರ. ಆಕ್ಚುಲಿ ಆ ದೂರನೇ ನನಗೆ ಈಗ ಇಷ್ಟು ಹತ್ತಿರ ಮಾಡಿರೋದು. ಹೇಳ್ಬೇಕಂದ್ರೆ ಅಂದ್ರೆ ನಂಗೆ ಟಿವಿ ನೋಡಕ್ಕೆ ಬಿಡ್ತಿರಲಿಲ್ಲ ಮನೆಯಲ್ಲಿ. ಹಾಸ್ಟೆಲಿಂದ ಯಾವಾಗಾದ್ರೂ ಬಂದಾಗ ಅವರು ನಮ್ಮಕ್ಕ ಹೇಳೋಳು, ಸ್ಪೆಷಲಿ ನಮ್ಮಕ್ಕ, ತಾವು ಏನೋ ಕಾರ್ಯಕ್ರಮ ನೋಡ್ತಾ ಇದ್ಲು ಟಿವಿಗೆ, ನಾನೇನಾದ್ರು ರಿಮೋಟ್ ಕೇಳಕ್ ಹೋದ್ರೆ ಮನೇಲಿ ಹೇಳ್ತಿ ನೋಡು ಓದ್ಕೋಗೋಣ. ಹೀಗಾಗಿ ನನ್ಗೆ ಅಷ್ಟು ನೋಡಿಲ್ಲ. ಬಟ್ ಅದ್ರಲ್ಲೂ ನಾನು ಆಗಾಗ ನೋಡ್ತಾ ಇದ್ದೆ ಏನಂದ್ರೆ ಸೀರಿಯಲ್ಸ್, ಉದಯ ಟಿವಿಲಿ. ಅದೇ ಇದು ನೋಡ್ತಾ ಇದ್ದೆ ಅಂತ ಹೇಳೋದಕ್ಕಿನ್ನ ಎಲ್ಲರೂ ನೋಡ್ತಾ ಇದ್ರಲ್ಲ, ಅವಾಗ ಟಿವಿ ನೋಡ್ತಾ ಇದ್ದೆ. ಯಾವ್ದನ್ನು ಅವಾಗ ನೋಡ್ಬೇಕು, ನಮಗೆ ನೋಡ್ಬೇಕು ಅಂತ ಇರ್ತಿರಲ್ಲ, ಎಲ್ಲವೂ ನೋಡ್ತಾ ಇದ್ರು. ನಾನು ಊರಿಗೆ ಹೋದಾಗ ಮಾತ್ರ, ನಮ್ಮ ಹಳ್ಳಿಗೆ ಹೋದಾಗ ಮಾತ್ರ ನನಗೆ ಡಿಶ್ ಇರ್ತಿತ್ತು. ನಮ್ಮಲ್ಲಿ ಡಿಶ್ ಇರ್ಲಿಲ್ಲ. ಒಂದು ಈ ಟಿವಿ ಇಲ್ಲ ಉದಯ ಟಿವಿ, ಉಷೆ ಟಿವಿ ಅಂತ ಇತ್ತು, ಯೂಟ್ಯೂಬ್ ಅಂತ ಇತ್ತು, ಚಾನಲ್ಗಳು ಇದ್ದಿದ್ದು. ಈ ಟಿವಿ ಒಂದು ಉದಯ ಟಿವಿ ಚಾನಲ್ ಒಂದು ಎರಡು, ನಮ್ಮನ್ನಂತೂ ಡಿಶ್ ಇರ್ಲಿಲ್ಲ. ಏನಪ್ಪಾ ಅಂದ್ರೆ ನಮ್ಮನೇಲಿ ಈ ಡಿಡಿ ಒಂದು ಹಿಂದಿ ಬರ್ತಿತ್ತು, ಕನ್ನಡಗಿಂತ ಹಿಂದಿನೇ ಜಾಸ್ತಿ ಬರ್ತಿತ್ತು. ಕನ್ನಡ 3 ಗಂಟೆಯಿಂದ 8 ಗಂಟೆ ತನಕ, ಆಮೇಲೆ ಫುಲ್ ಹಿಂದಿ. ನಾನು ವೇಟ್ ಮಾಡ್ತಾ ಇದ್ದು ಅಂದ್ರೆ ಶುಕ್ರವಾರ ರಾತ್ರಿ 9:00 ಹಿಂದಿ ಮೂವಿ ಬರ್ತಿತ್ತು, ಭಾನುವಾರ 9:00 ಹಿಂದಿ ಮೂವಿ ಬರ್ತಿತ್ತು, ಆಮೇಲೆ ಕನ್ನಡ ಪ್ರತಿ ಭಾನುವಾರ ಶನಿವಾರ 4 ಗಂಟೆ ಮೂವಿ ಬರ್ತಿತ್ತು. ನಾನು ಹಿಂದಿ ಕಲ್ತಿದ್ದೆ 9:00 ಸಿನಿಮಾ ನೋಡಿ. ಅಲ್ಲ ಅಮೇಜಿಂಗ್. ಆ ಒಂದು ವೀಕೆಂಡ್ ಮೂವಿಗೋಸ್ಕರ ನಾವು ಒಂದು ಇಡೀ ವಾರ, ನಮ್ಮ ಅಪ್ಪ ಅಮ್ಮನ ಜೊತೆ ಇಲ್ಲ, ನಮ್ಮ ಅಮ್ಮ ಹೆಂಗಿದೆ ಈ ಹೋಮ್ ವರ್ಕ್ ಮಾಡಿರೋ ಆ ಫಿಲಂ ತೋರಿಸಿ. ಏನಪ್ಪ ಅಂತ ಅಂದ್ರೆ ಆಗ ಯಾರು ಚಾನಲ್ ಚೇಂಜ್ ಮಾಡೋ ಇರ್ತಿರ್ಲಿಲ್ಲ, ಎಲ್ಲ ಒಂದೇ ನೋಡ್ಬೇಕು, ಅದೊಂದು ತುಂಬಾ ಖುಷಿ. ಕ್ರಿಕೆಟ್ ಬಂದಾಗ ಕ್ರಿಕೆಟ್ ಅಂತೂ ಯಾರು ಬರ್ತಿತ್ತು ನಮ್ಮಲ್ಲಿ? ಈಗಂದು ಕ್ರಿಕೆಟ್ ನೋಡಕ್ ಹೋದ್ರೆ ಚಾನಲ್ ಚೇಂಜ್ ಮಾಡ್ತಾರೆ. ಆ ಕ್ರಿಕೆಟ್ ನೋಡಕ್ ಇದ್ ಮಾಡ್ತಾನೆ ಇರ್ಲಿಲ್ಲ. ಮತ್ತೆ ಇನ್ನೊಂದು ನಾನು ಪ್ರೋಗ್ರಾಮ್ ನೋಡ್ತಿದ್ದೆ ಯಾವ್ದು ಅಂತ ಅಂದ್ರೆ, ಪ್ರತಿ ಶನಿವಾರ ಭಾನುವಾರ 12 ಗಂಟೆ ಶಕ್ತಿಮಾನ್ ಶಕ್ತಿಮಾನ್ ಬಂದ ತಕ್ಷಣ ಫುಲ್ ತಗೋ. ನಾನು ಮತ್ತೆ ನನ್ನ ನೈಬರ್ ಒಬ್ಬ ಆಯ್ತಾ ಆದಿತ್ಯ ಅಂತ, ಅವನು ನಾನು ಚಡ್ಡಿ ಹಾಕೊಂಡ್ಬರೋನು, ಸಣ್ಣ ನೋಡಿದ ಸಣ್ಣ ಮಕ್ಳಿಗೆ ನಾನು ಇನ್ನು ಚಡ್ಡಿ ಹಾಕೊಂಡ್ಬರೋನು. ಫುಲ್ ಶಕ್ತಿಮಾನ್ ಡಾನ್ಸ್ ಬರುತ್ತೆ ನೋಡಿ, ಫುಲ್ ಸ್ಟಾರ್ಟಿಂಗ್ ಇನ್ನೊಂದು ಪೆನ್ಸಿಲ್ ಹಿಂಗ್ ಬರೆದ್ರೆ ಫುಲ್ ನಿಜ ಶಕಲ ಶನಿವಾರ ಹಾಫ್ ಡೇ ಅಲ್ಲ. ಅವಾಗ ನಮ್ಮ ಅಪ್ಪ ಅಮ್ಮ ಒಳ್ಳೆ ಮುಂದೆ ಟಿವಿ ಆನ್ ಆಗತ್ತೆ, ಅದ್ರ ಅದು ಹೋಗ್ಬಿಡತ್ತೆ. ಟಿವಿ ಪ್ರೋಗ್ರಾಮ್ ನೋಡಬೇಕು, ನಮ್ಮ ಅಪ್ಪ ಅಮ್ಮ ಮೂಡು ಚೆನ್ನಾಗಿರ್ಬೇಕು, ನಾವೆಲ್ಲ ಕೆಲಸ ಮುಗಿಸಿರ್ಬೇಕು, ಹೋಮ್ವರ್ಕ್ ಆಗಿರ್ಬೇಕು, ಎಲ್ಲವೂ ಆಗಿರ್ಬೇಕು. ಅದಾದ್ರೆ ಆ ಟಿವಿ ಹಾಕ್ಲ ಭಯ ಇದೆಯಲ್ಲ, ಒಂದು ಟಿವಿ ಹಾಕಲ್ಲ. ಆವತ್ತು ನನ್ ಎವಲ್ಯೂಷನ್ ಹೆಂಗೆ ಅಂದ್ರೆ, ನಾನು ಬ್ಲಾಕ್ ಅಂಡ್ ವೈಟ್ ಟಿವಿನೂ ನೋಡಿದೀನಿ, ಆ ಡೋರ್ ಬರ್ತಿದ್ದಲ್ಲ ಟಿವಿಗೆ, ಆ ಟಿವಿಯಿಂದ ಶುರು ಆಗಿ ಆಮೇಲೆ ಕಲರ್ ಟಿವಿಗೆ ಬಂದು. ನಮ್ಮನೇಲಿ ಇಂಜಿನಿಯರಿಂಗ್ ವರ್ಗ ಡಿಶ್ ಇರಲಿಲ್ಲ, ಸೊ ಒಂದೇ ಚಾನಲ್, ರಿಮೋಟ್ ಇತ್ತು, ಯೂಸ್ ಮಾಡ್ತಿದ್ದು ವಾಲ್ಯೂಮ್ ಅಪ್ ಡೌನ್ ಅಷ್ಟೇ, ಆಯ್ತಾ? ಸೊ ಸೀನೇ ಇಲ್ಲ. ಆಮೇಲೆ ನನಗೂ ಅಷ್ಟೇ, ಹಿಂದಿ ಬಂದಿದ್ದೆ, ಅಮ್ಮನೂ ಟೀಚರು, ನಾನು ಸ್ಕೂಲ್ಗೆ ಹೋಗ್ತಿದ್ದೆ, ವಾಪಸ್ ಬಂದಮೇಲೆ ಟ್ಯೂಷನ್ ತಗೊಳ್ಳೋರು ಟಿವಿ ಆನ್ ಆಗ್ತಿದ್ದೆ 9:30 ಮೇಲೆ. ಸೊ ಇಟ್ಸ್ ಓನ್ಲಿ ಹಿಂದಿ. ನನಗೆ ಸೀರಿಯಲ್ಸು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಘುಟ್ಟನ್ನು, ಅಜ್ನಬಿ, ಅಲೀಫ್ಲೆಲ್ಲ, ಅಲ್ಲ ಇನ್ನೂ ಹಿಂದೆ ಅಲೀಫ್ಲೆಲ್ಲ. ಆಮೇಲೆ ನನಗೆ ನೆನಪಿರೋದಂದ್ರೆ ಓಂ ನಮ ಶಿವ, ಶ್ರೀಕೃಷ್ಣ, ಚಂದ್ರಕಾಂತ. ನಾವು ತುಂಬಾ ಸ್ಕೂಲಲ್ಲಿ ಇದ್ದಾಗ ಚಂದ್ರಕಾಂತ ಹುಡುಗಿ ನೋಡಕ್ಕೆ ನಾವು ನೋಡ್ತಾ ಇದ್ವಿ, ಹೀರೋಯಿನ್ ಹುಡುಗಿ ನೋಡಕ್ಕೆ. ಆಮೇಲೆ ಅವ್ರು ಬರ್ತಾನೆ ಇರ್ಲಿಲ್ಲ, ಅದಾದ್ಮೇಲೆ ಚಂದ್ರಕಾಂತ, ಶ್ರೀಕೃಷ್ಣ ಮಧ್ಯಾಹ್ನ ಮೇಜರ್ ರಮಾನಂದ ಸಾಗರ್ ಮಹಾಭಾರತ ಒಂದೇ, ಇದು ಬಿ ಎಚ್ ಚೋಪ್ರಾ ಮಹಾಭಾರತ ರಮಾನಂದ ಸಾಗರ್. ಅಂಡ್ ಮೇಜರ್ ಆಗಿ ನಮ್ಮನೇಲಿ ಮಿಸ್ ಆಗ್ತಿದೆ ಓಂ ನಮಃ ಶಿವಾಯ ಎಂಬ ಮೇ ಕಾಲ್ ಹು ಫಸ್ಟ್ ಬರದ ಓಂ ನಮಃ ಶಿವಾಯ ಬೆಂಕಿ ಡ್ಯಾನ್ಸ್, ಆಯ್ತಾ? ಅಯ್ಯೋ ನಾವು ಮುಗಿಸಿ ಡ್ಯಾನ್ಸ್ ಡಿಂಗಿ ಡಿಂಗಿ, ಅದು ಜೈ ಹನುಮಾನ್ ಅಲ್ಲ, ಓಂ ನಮಃ ಶಿವಾಯ ಅಲ್ಲಿ ಓಂ ನಮಃ ಶಿವಾಯ ಅಂತಾನೆ ಫುಲ್ ಹಾಡ್ ಬರೋದು. ನಾನು ಅದೇ ತರ ಫುಲ್ ಬಯಟ ಆಗ್ಬಿಡಿತ್ತು,
ಅದೇ ವೇರಿಯೇಷನ್ ಅಲ್ಲಿ ಆ ಶಿವ ಬಂದಾಗ ಆ ಶಿವ ಚೇಂಜ್ ಆದಾಗ ನಮ್ಮ ಅಪ್ಪ ಅಮ್ಮ ಫುಲ್ ಟೆನ್ಷನ್ ಆಗಿದ್ದೇನು, ಆ ಶಿವನೇ ಚೆನ್ನಾಗಿದ್ದ, ಈ ಶಿವನೇ ಚೆನ್ನಾಗಿ, ನಾವು ಅಷ್ಟೇ ಆ ಶಿವ ಚೆನ್ನಾಗಿದ್ದ, ಆ ಶಿವ ಸ್ವಲ್ಪ ಸಿಗರೆಟ್ ಸತ್ತಿದ್ದಂತ ಸ್ವಲ್ಪ ಚೇಂಜ್ ಮಾಡ್ಬಿಟ್ರು, ಅವ್ನು ತುಂಬಾ ಚೆನ್ನಾಗಿದ್ದ ಅರ್ಥ ಆಯ್ತಾ, ಅವ್ನು ಇನ್ನೊಂದು ಶಿವನ ಹಾಕಿದ್ರು, ಅವ್ ಫುಲ್ ಡಿಸ್ಕಶನ್ ಇಡೀ ಏನೋ ಅದೇ ಡಿಸ್ಕಶನ್, ಆ ಶಿವ ಚೆನ್ನಾಗಿದೆ ಈ ಶಿವ ಒರಿಜಿನಲ್ ಹಾವ್ ಹೇಳಿದ್ದು ಓಂ ನಮ ಶಿವ ಜೈ ಹನುಮಾನ್ ಇಂದ ಶುರುವಾಗಿದ್ದು. ಆಮೇಲೆ ಕನ್ನಡದಲ್ಲಿ ನಾನು ಮೊದಲಿಗೆ ನಂಬರ್ ಸೀರಿಯಲ್ಸ್ ಅಂದ್ರೆ ಮಾಯಾಮೃಗ, ಮಾಯಾಮೃಗ ಮಧ್ಯಲ್ಲಿ ಅದಕ್ಕಿಂತ ಮೊದಲು ಜನನಿ ಮತ್ತೆ ಮನೆತನ ಅಂತ ಮಧ್ಯಾಹ್ನ ಬರುತ್ತೆ. ಜನನಿ ಬಂದ್ಬಿಟ್ಟು ನಮ್ಮ ಭಾರತೀಯ ವಿಶ್ವವಿದ್ಯಾಲಯ ಮಾಡಿದ್ರು, ಮನೆತನ ಅಲ್ಲಿ ಶುರು ಆಗಿದ್ದು. ಅದಾದ್ಮೇಲೆ ಸ್ವಲ್ಪ ಮೈನಾವತಿ ಮಗ ಒಬ್ಬರಿದಾಗಲ್ಲ ಅವ್ರು ಗುರುದತ್ ಸಾವ್ ತುಂಬಾ ಸೀರಿಯಲ್ಸ್ ಬರೋದು. ಅದಾದ್ಮೇಲೆ ಒಂದು ಎವಲ್ಯೂಷನರಿ ಧಾರಾವಾಹಿ ಯಾವಪ್ಪ ಅಂದ್ರೆ ಎವಲ್ಯೂಷನ್ ಅಂದ್ರೆ ಇದೊಂದು ಸಿನಿಮಾ ವಾಪಸ್ ಬರ್ತಾ ಇರ್ಬೇಕಾದ್ರೆ ಶುರು ಆಗದಲ್ಲ, ಅಮ್ಮ ಟೀಚರ್ ಆಗಿ ಸ್ವಲ್ಪ ಲೇಟ್ ಆಗಿ ಹೊರಡೋರು, ಬರ್ತಾ ಕರೆಕ್ಟ್ ಆಗಿ ನಮ್ಮ ಮನೆಗೂ ಸ್ಕೂಲ್ಗೂ ಮಧ್ಯ ಅವ್ರು ಪೋಸ್ಟ್ ಮಾಸ್ಟರ್ ಮನೆ ಇತ್ತು ಪರಿಚಯದವ್ರದ್ದು, ಶುರು ಆದ್ರೆ ಮಾಯಾಮೃಗ ಅಂತ ಅವ್ರ ಮನೆ ಹೊಡೋಗ್ತಿದ್ವಿ, ಅಲ್ಲಿ ನೋಡ್ಕೊಂಡು ಫಸ್ಟ್ ಆಡ್ ಮನೆ ಹೊಡ್ತಿದ್ವಿ, ಅಲ್ಲಿ ಒಂದಾಗ್ತಿದ್ರು ಟಿವಿಗೋಸ್ಕರ. ಎಷ್ಟು ಸೀರಿಯಲ್ ಅಂದ್ರೆ ನಾನು ಯಾವ ಸೀರಿಯಲ್ಸ್ ಏನು ನೋಡಿ ಅದು ಹೇಳಿದಲ್ಲ, ಆ ಒಂದು ಫಸ್ಟ್ 16-17 ಇಯರ್ಸ್ ನಾನು ಟಿವಿನೇ ನೋಡಿಲ್ಲ. ನಮ್ಮ ಅಜ್ಜಿಗೆ ಸಿಕ್ಕಾಪಟ್ಟೆ ಸಿನಿಮಾ ಹುಚ್ಚು, ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಸಿನಿಮಾ ಹುಚ್ಚು. ಸೊ ನಾನು ಎಲ್ ಕೆ ಜಿ ಇಲ್ಲಿದ್ದಾಗ್ಲೇನೆ ನಾನು ಸ್ಕೂಲಿಂದ ಬಂದ ತಕ್ಷಣ ನಮ್ಮ ಅಜ್ಜಿ ದಿವಾನ ಮೇಲೆ ಕೂಡಿಸ್ಬಿಟ್ಟು ಊಟ ಹಾಕೊಟ್ಬಿಟ್ಟು ಟಿವಿ ಹಾಕ್ಬಿಡೋರು, ಸಿಟಿ ಕೇಬಲ್ ಸಿನಿಮಾಗಳು. ನಾನು ಬರೀ ಸಿನಿಮಾ ನೋಡ್ಬಿಟ್ಟು ಹಾಲಿವುಡ್ ಮೂವಿ ನನ್ ನೆನಪಿನ ಹಾಲಿವುಡ್ ಮೂವಿ ಬರ್ತಿದ್ದೆ ಲೋಕಲ್ ಹೆಚ್ಚು ಏನಂತ ಬರುತ್ತೆ ನಮ್ಮ ಮನೇಲಿ ಸಿನಿಮಾ ಹುಚ್ಚು. ನಮ್ಮನೆ ಇದ್ದಿದ್ದೆ ಒಂದ್ ಹಾಲು, ಒಂದ್ ಅಡಿಗೆ ಮನೆ ಅಷ್ಟೇ ಇರೋದು ನಮ್ಮನೆ, ಬಟ್ ಕೇಬಲ್ ಇದೆ ನಮ್ಮನೇಲಿ, ಕೇಬಲ್ ಇದೆ. ಅದಾದ್ಮೇಲೆ ಐ ಮೂವ್ ಟು ಮೈ ಮಾವ, ನಮ್ ಮಾವನ ಮನೇಲಿ ಮೂರು ವರ್ಷ ಇದ್ದೆ. ಅಲ್ಲೂ ಐ ಹ್ಯಾಡ್ ಅ ಲಕ್ಸುರಿ ಅಂದ್ರೆ ನಮ್ಮ ನನಗೆ ನೆನಪಿರೋದು ಏನಂದ್ರೆ ನಮ್ಮ ಅಜ್ಜಿ ಸೀರಿಯಲ್ಸ್ ನೋಡೋರು, ಎಲ್ಲ ಸೀರಿಯಲ್ಸ್ ಇವ್ರು ಹೇಳ್ದೆ ಇನ್ಯಾವ್ದು ಕಾವ್ಯಾಂಜಲಿ, ದಂಡಪಿಂಡಗಳು ಅವೆಲ್ಲ, ಪಾಪ ಪಾಂಡವೆಲ್ಲ ಏನು. ಅದ್ ಹೆಂಗಾಗಿತ್ತು ಅಂದ್ರೆ ಅದ್ ಹೆಬ್ಬಾಳ ಹಳ್ಳಿ ತರ, ಆ ಇಡೀ ಹಳ್ಳಿಗೆ ವಿ ವರ್ ವೆಲ್ ಟು ಡು ನಮ್ಮ ಮಾವನ್ ಮನೇಲಿ, ಅಂಡ್ ಅಲ್ಲಿ ಕೇಬಲ್ ಇದ್ದಿದ್ದಿಗೆ ಎಲ್ಲರೂ ಬಂದು ನಮ್ಮ ಮನೇಲಿ ಕುತ್ಕೊಂಡು ಟಿವಿ ನೋಡೋದು. ವಿ ನಮ್ಮ ಹತ್ರ ಶಾನ್ ಬೋಗ್ರ ಫಿಲ್ ಫುಲ್ ನಾನು ಫಸ್ಟ್ ಶುರು ಆಗಿ ಎಲ್ಲ ವ್ಯೂವರ್ಸ್ ಉದಯ ಟಿವಿಯಲ್ಲಿ ಎಲ್ಲ ಪಣಿಗಾಲ್ ಚಂದ್ರ ಸೀರೀಸ್ ಎಲ್ಲ ಶುರು ಆಗತ್ತೆ. ಅದಾದ್ಮೇಲೆ ಅಲ್ಲಿ ಕಾವ್ಯಾಂಜಲಿ, ಆಮೇಲೆ ನಮ್ಮ ಎಸ್ ನಾರಾಯಣ್ ಸೀರಿಯಲ್ ಪಾರ್ವತಿ, ಆಮೇಲೆ ಎಸ್ ನಾರಾಯಣ್ ಸುಮತಿ, ಶ್ವೇತಾ ಚಂಗಪ್ಪ, ದುರ್ಗಾಶಕ್ತಿ, ದುರ್ಗಾಶಕ್ತಿ ಓಹಿನಿಯ ಮುಕ್ತ ಬಂತು ಅಲ್ಲಿ ತನಕ ಯಾರು ಯೂಟ್ಯೂಬ್ ನೋಡ್ತಿರ್ಲಿಲ್ಲ, ಇದ್ದಕ್ಕಿದ್ದಂಗೆ ಯೂಟ್ಯೂಬ್ ಎಲ್ಲ ಒಳ್ಳೊಳ್ಳೆ ಧಾರಾವಾಹಿಗಳು. ನಾನ್ ನಮ್ಮನೆ ವಾಪಸ್ ಶಿಫ್ಟ್ ಆದ್ಮೇಲೆ ನಮ್ಮ ಅಪ್ಪ ಅಮ್ಮನ ಜೊತೆ ಇರಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮನೇಲಿ ಓಡ್ತಿದ್ದೆ ಉಷೆ, ಯಾಕಂದ್ರೆ ಎಂತ ಫಿಲಂ ಬರ್ಲಿ ಗುರು ನಾನು ನೋಡ್ತಿದ್ದೆ. ಇವತ್ತುವರೆಗೂ ಜನಕ್ಕೆ ಗೊತ್ತಾಗ್ತಿರೋದು ಒಂದೇ ಅಂದ್ರೆ ಗ್ರಾಫಿಕ್ ಚೇಂಜ್ ಮಾಡಿಲ್ಲ. ನಮ್ಮಜ್ಜ ಏನು ಅಂದ್ರೆ ನಮ್ಮಜ್ಜ ಅವರು ಫಸ್ಟ್ ಡಿಡಿ ಒನ್ ನ್ಯೂಸ್ ಹೋಗ್ತಿದ್ರು, ಅದಾದ್ಮೇಲೆ ಉದಯ ನ್ಯೂಸ್ ಪಕ್ಕ, ಉದಯ ನ್ಯೂಸ್ ಬರೋದನ್ನ ನಂಬ್ತಾ ಇದ್ರು ಅವರು, ಪಳೆ ಆಗುತ್ತೆ. ಅದಾದ್ಮೇಲೆ ನಮ್ಮ ಅಜ್ಜಾಜಿ ಯೂಟ್ಯೂಬ್ ಶಿಫ್ಟ್ ಆಗಿದೆ, ನಾವು ಇಡೀ ಫ್ಯಾಮಿಲಿ ನಮ್ಮ ನಾಡು. ನಮ್ಮ ಅಜ್ಜಾಜಿ ಉದಯ ಟಿವಿಲಿ ನಮ್ಮ ಅಜ್ಜಿ ಬದುಕಿದ ಶುರು ಆಗಿದ್ ಮಾಂಗಲ್ಯ, ಅವ್ರು ಸತ್ತ 5 ವರ್ಷ ಆದ್ರೂ ಮಾಂಗಲ್ಯ ನಡೀತಾರೆ.
ಆ ಒಂದು ಇಂಜಿನಿಯರಿಂಗ್ ನಮ್ಮ ಅಜ್ಜಾಜಿ ಆ ಈ ಟಿವಿ ಶಿಫ್ಟ್ ಹಾಕಿ ಎಷ್ಟು ಕಷ್ಟಪಟ್ಟಿದೀವಿ ಅಂದ್ರೆ ಅದೇ ಇಲ್ಲ ಉದಯ ಟಿವಿ ಧಾರಾವಾಹಿ ಹೋಯ್ತು ಅಜ್ಜಿ ಈ ಟಿವಿ ಹೇಳ್ಬೇಕು ಅಂದ್ರೆ ಆವಾಗ ಈ ಟಿವಿ ಬರೋ ಸೀರಿಯಲ್ಸ್ ಎರಡ್ ಆಡ್ ಮಾಡಕ್ ಇಷ್ಟಪಡ್ತೀನಿ. ಒಂದು ನಮ್ಮಲ್ಲಿ ಏನಂದ್ರೆ ನಮ್ಮಲ್ಲಿ ಡಿಶ್ ಇಲ್ಲ ಇಂಜಿನಿಯರ್ ಅವ್ರಿಗೆ, ಸೊ ಈ ಟಿವಿ ಸೀರಿಯಲ್ ಮುಕ್ತ ಮುಕ್ತ ನೋಡಕ್ಕೆ ನಾವು ಬೇರೆಯವ್ರ ಮನೆಗೆ ಹೋಗಿ ಸೀರಿಯಲ್ ನೋಡ್ಕೊಂಡು ಫಸ್ಟ್. ಇನ್ನೊಂದು ಏನಂದ್ರೆ ನಮ್ಮಲ್ಲಿ ಇದಿತ್ತಲ್ಲ ಬ್ಲಾಕ್ ಅಂಡ್ ವೈಟ್ ಟಿವಿ ಇತ್ತು, ಸೊ ಕನ್ನಡ ಸಿನಿಮಾ ಶನಿವಾರ ಭಾನುವಾರ ಬರ್ತಿತ್ತಲ್ಲ ಅದನ್ನ ನೋಡಕ್ಕೆ ಕಲರ್ ಟಿವಿ ಇರೋರ್ ಮನೆಗೆ ಹೋಗ್ತಿದ್ವಿ. ಆಮೇಲೆ ಇನ್ನೊಂದು ಮೇಜರ್ ನನ್ನ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ನಾನು ನೋಡ್ಬೇಕಾಗಿದ್ದು ಕಾರ್ಟೂನ್ ನೆಟ್ವರ್ಕ್ ಡಿಡಿ ಒನ್ ಅಲ್ಲಿ ಬರ್ತಿರಲಿಲ್ಲ, ನನಗೆ ಮೇಜರ್ಲಿ ನೋಡ್ಬೇಕಾಗಿತ್ತು ಸ್ವಾಟ್ ಕ್ಯಾಟ್ಸ್ ನೋಡ್ಬೇಕಿತ್ತು. ಹೆಂಗ್ ಗೊತ್ತಾಗುತ್ತೆ ಈ ಡಿಡಿ ಒನ್ ಇರೋ ಮನೆಯವ್ರದ ಕತೆ ಹುಡುಗರದ ಕತೆ ಬೇರೆ, ಈ ಕೇಬಲ್ ಸ್ವಾಟ್ ಕ್ಯಾಚ್ ನೋಡಕ್ ಆಗ್ತಿಲ್ಲ. ಅವರೆಲ್ಲ ಕಾಮಿಡಿ ಟೈಪ್ಸ್ ನೋಡ್ಬೇಕು ಗಣೇಶ್ ಶಿವಮೊಗ್ಗದಲ್ಲಿ ಅಜ್ಜಿ ಮನೆಗೆ ಏನು ಸಮ್ಮರ್ಗಲ್ಲಿ ಹೋಗ್ತೀವಲ್ಲ ಕೇಬಲ್ ಆನ್ ಮಾಡಿ ಕುತ್ಕೊಂಡ್ಬಿಟ್ರೆ ಮುಗ್ದೋಗ್ಬಿಡ್ತು. ಈ ಒಂದ್ ವರ್ಷಕ್ಕೆ ಬೇಕಾಗಿರೋ ಕಂಟೆಂಟ್ ಒಂದ್ ಎರಡ್ ತಿಂಗಳು ನೋಡ್ಬಿಟ್ಟು ಒಂದ್ ವರ್ಷ ಅದೇ ಕತೆ ಹೇಳಿಯೋದು. ಏ ಉದಯ ಆ ಪ್ರೋಗ್ರಾಮ್ ನೋಡಿದ್ದೆ ಉದಯಟಲ್ಲಿ ನನಗೆ ಐ ಹ್ಯಾಡ್ ದ ಲಕ್ಷುರಿ ಆಫ್ ಕೇಬಲ್ ಫಾರ್ ಟಿಲ್ ಏಟ್ ಸ್ಟ್ಯಾಂಡರ್ಡ್. ಸೊ ನನಗೇನಂದ್ರೆ ಅಂಡ್ ಆಲ್ಸೋ ನನಗೇನ್ ದೊಡ್ಡಸ್ಗೆ ಅಂದ್ರೆ ಸಿನಿಮಾ ಮಧ್ಯೆ ಕಾರ್ಟೂನ್ ಮಧ್ಯೆ ಚಾನೆಲ್ ಫ್ಲಿಪ್ ಮಾಡೋದು, ದಟ್ ಯೂಸ್ ಟು ಫೀಲ್ ಲೈಕ್ ಐ ಆಮ್ ಮ್ಯಾನೇಜಿಂಗ್ ಸಮಥಿಂಗ್ ರಿಯಲಿ ಬಿಗ್. ನಾನು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಾಗ ಅಲ್ಲಿ ಹೋಗ್ತೀನಿ, ಅಲ್ಲೋದ ಇದ್ ಬರ್ತೀನಿ. ದೊಡ್ಡ ಮ್ಯಾನೇಜ್ಮೆಂಟ್ ಮಾಡ್ತೀನಿ, ಚೇಂಜ್ ಮಾಡ್ತೀನಿ. ಹಿಂಗೇನ್ ಕರೆಕ್ಟ್ ಆಗಿ 4 ನಿಮಿಷ ಬರ್ಬೇಕಾಗುತ್ತೆ ಟೈಟಲ್ ಸಾಂಗ್ ಈ ಒಂದ್ ಪ್ರೋಗ್ರಾಮ್ ಮಾಡ್ಕೋಬೇಕು, ಈ ಗ್ಯಾಪ್ ಮಾಡ್ಕೋಬೇಕು, ಈ ರೀಕ್ಯಾಪ್ ಟೈಮ್ ಇನ್ನೊಂದ್ ಪ್ರೋಗ್ರಾಮ್ ಮಾಡ್ಕೋಬೇಕು. ಎಷ್ಟು ಕ್ಯಾಲ್ಕುಲೇಷನ್ ಇರೋದು ಅಂದ್ರೆ ಕೇಬಲ್ ಇರೋರ್ಗು ಮಾಡಿದೀನಿ. ಅಲ್ಲ ಆಮೇಲೆ ಇದು ಮಾಯಾಮೃಗ ಧಾರಾವಾಹಿ ತುಂಬಾ ಫೇಮಸ್ ಅಂತಲ್ಲ, ನಂಗೆ ಯಾರೋ ಹೇಳಿದ್ರಿ ಹೇಳ್ಬೇಕಾದ್ರೆ ನಾನು ನೋಡಿಲ್ಲ ಅಂದ್ರೆ ಅವಾಗೆಲ್ಲ ಹೇಳಿದ್ರೆ ಟಿವಿ ಇರ್ತಾರೆ, ಬಟ್ ಹಿಂಗೆ ಅವ್ರು ಆಫೀಸ್ ಮುಗಿಸ್ಕೊಂಡು ಅಥವಾ ಇಲ್ಲ ಮನೆಗೆ ಹೋಗ್ಬೇಕಾದ್ರೆ ಎಲ್ಲರ ಮನೆಯಲ್ಲಿ ಅದೇ ಸಾಂಗ್ ಯಾವಾಗ ನಮ್ಮ ಅಗ್ನಿ ಸಾಕ್ಷಿ. ನನಗೆ ಆಶ್ಚರ್ಯ ಆಗೋದು ಏನಂದ್ರೆ ಅವಾಗ ಅಷ್ಟು ಒಳ್ಳೆ ಕ್ವಾಲಿಟಿ ಸೀರಿಯಲ್ಸ್ ಬರೋದು, ನಮ್ಮ ಅಪ್ಪ ಇವಾಗ ಎಲ್ಲಾ ಸೀರಿಯಲ್ಸ್ ಗು ಫ್ಯಾನ್, ಅಗ್ನಿ ಸಾಕ್ಷಿ ಮಿಸ್ ಇಲ್ಲ ಇದ್ದಕ್ ಮಿಸ್ ಇಲ್ಲ. ಆಕ್ಚುಲಿ ಬರ್ತಿರೋ ಸೀರಿಯಲ್ಸ್ ಗಳು ತುಂಬಾ ಒಂದ್ ಮೀನಿಂಗ್, ಹಿಂದೆ ಘುಟನ್ ಬರ್ತಿತ್ತು, ಅಜ್ನಬಿ ಅಂತ ಬರ್ತಿತ್ತು ಸೀರಿಯಲ್ಗಳು ತುಂಬಾ ಡಿಡಿ ಒನ್ ಅಲ್ಲಿ. ನನಗೆ ಶುಹೇಬ್ ಇಲಾಸಿ ಅಂತ ಒಂದ್ ವಾಂಟೆಡ್ ಶುರು ಮಾಡಿದ್ದೆ ಡಿಡಿ ಒನ್ ಅಲ್ಲಿ. ಅರ್ಥಾಯ್ತಾ, ರಾತ್ರಿ ನಾನು ಅಪ್ಪ ನೈಟ್ ಶಿಫ್ಟ್ ಇದ್ರೆ ನಾನು ಅಮ್ಮ ನೋಡ್ಬಿಡೋದು ವಾಂಟೆಡ್ಡು. ರಾತ್ರಿ ಎಲ್ಲ ಡಿಡೋ ಟೆನ್ಷನ್, ಅಯ್ಯೋ ಯಾಕೆ ನೋಡ್ಬಿಟ್ಟು ಅಮ್ಮ ಲಾಕ್ ಮಾಡಿದ್ಯಾ ಅಮ್ಮ ಲಾಕ್ ಮಾಡಿ ಲಾಕ್ ಚೆಕ್ ಮಾಡೋದು ತೋರಿಸ್ಬಿಡೋಣ. ಆಮೇಲೆ ಅವನೇ ಡೌರಿ ಕೇಸ ಸಿಕ್ಕಾಕೊಂಡು ಜೈಲಿಗೆ ಹೋಗ್ಬಿಟ್ಟ, ಅದಾಮೇಲೆ ಶುರು ಆಗಿದ್ದು ಅದನ್ನ ಕಾಪಿ ಮಾಡಿ. ಬಟ್ ಏನ್ ಗೊತ್ತಾ, ನಮ್ಮನೇಲಿ ಒಂದು ಯಾರನ್ನು ನನ್ನ ರಿಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ, ಓ ನೀನ್ ಕ್ರೈಮ್ ಡೈರಿ ನೋಡ್ಬಾರ್ದು, ಓ ನೀನ್ ನಮ್ ಮನೇಲಿ ನಾನು ಏ ಫಿಲಂ ಥಿಯೇಟರ್ಗೆ ಹೋಗಿ ನೋಡಿದೀನಿ. ಇವಾಗ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಗೆ ರಿಸ್ಟ್ರಿಕ್ಟ್ ಮಾಡ್ತೀನಿ ಕ್ರೈಮ್ ಡೈರಿ ನೋಡ್ಬೇಡಿ. ಕ್ರೈಮ್ ಡೈರಿ ಕೆಮಿಸ್ಟ್ರಿ ಆಗ ಇಡೀ ಫ್ಯಾಮಿಲಿ ಕೂಡ ನೋಡ್ತಿದ್ವಿ. ಹೇಳ್ಬೇಕು ಅಂದ್ರೆ ಎಲ್ಲ ಜಿತ್ತು ವಿಚಿತ್ರ ರವಿ ಬೆಳಗಿನ ವಾಯ್ಸು ಅದನ್ನ ನೋಡಕ್ಕೆ ಅವನು ನೋಡಕ್ ಒಳ್ಳೆ ಕಾಕಸ್ ಪಲ್ಲಿ ಕಾಕಸ್ ನೇತಕ್ಕಿರೋ ಬನಿಯನ್ ಇದ್ದಂಗಿದ್ದ ಮೇಜರ್ಲಿ ಹಿಂದಿ ಸಿನಿಮಾ ಹೋಗಿ ಶುರು ಆಗಿದೆ ಅವಾಗಲಿಂದ. ರಾತ್ರಿ ಫಸ್ಟ್ ಸ್ಟ್ಯಾಂಡಲ್ಲಿ ಅಪ್ಪ ಅಮ್ಮ ಸಿಟ್ ಕಟ್ಕೊಂಡು ಲೈಟ್ ಆಫ್ ಮಾಡ್ಕೊಂಡು ನಾನು ಒಬ್ಬನೇ ಕೂತ್ಕೊಂಡು ಬಂದ್ರೆ ಅವಾಗ ನಮಗೆ ನಮ್ ಫಸ್ಟ್ ಆಫ್ ಆಲ್ ಪಣಿರಾಮ್ ಚಂದ್ರ ಕಾಮಿಡಿ ಸೀರೀಸ್ ಪ್ರೇದು ಯಾವ್ದು ನಮ್ಮ ದಂಡಗಳು ಸಾಕ್ಷಿಗಳು ಸಾಗದ ಬರೋದು ಅದಾದ್ಮೇಲೆ ತುಂಬಾ ಚೆನ್ನಾಗಿತ್ತು. ಅರ್ಧಕ್ಕೆ ನಿಂತೋಗ್ಬಿಡ್ತು ಜಯದೇವ್ ಮೋಹನ್ ಮಾಡಿದ್ರು, ಜಯದೇವ್ ಮೋಹನ್ ಗಣೇಶ್ ಆಮೇಲೆ ರಾಜೇಶ್ ನಟರಂಗ ಇರ್ಬೇಕು ಯದ್ವಾ ತದ್ವಾ ಸ್ಟಾರ್ಟ್ ಮಾಡಿ ಸಿಹಿ ಕೈ ಸರ್ ಯದ್ವಾ ತದ್ವಾ ಪಾಪ ಪಾಂಡು 7 ಗಂಟೆಗೆ ಮಿಸ್ಸೇ ಇಲ್ಲ ಪಾಪ ಪಾಂಡು ಸಿಲಿಲಲ್ಲಿ
ನಾನ್ ನೋಡಿದ್ರೆ ಸೀರಿಯಲ್ಸ್ ಅಂತ ನೋಡಿದ್ದೆ ನಾನು ಇವುಗಳು ಬೇರೆಯವ್ರು ಹೇಳಿರೋದು ಯಾವ ಸೀರಿಯಲ್ ಕ್ರಿಕೆಟ್ ನೋಡ್ತಿದ್ದೆ. ಅಂಟೆಕರ್ ಅವನಿಗೆ ಏಳು ಜನ್ಮ ನಿಜ ಪಾಪ ಭಾನುವಾರ ಹಾಕಿದ್ದೆ ಹಾಕಿದ್ ಫಿಲಂ ಹಾಕ್ತಾ ಈ ಉದಯ ದೇವರು ಬಂದ್ಬಿಡೋದು ಕಿರುತಲೆ ಪ್ರಥಮ ಬಾರಿಗೆ ಸೂಪರ್ ಹಿಟ್ ಚಲನಚಿತ್ರ ಅವರೆಲ್ಲ ಬಂದ್ಬಿಟ್ಟು ಕತೆ ಹೇಳೋರು ನಾವು ಇದ್ದು ಅದೇ ಫಿಲಂ ಅತ್ತೆ ಸರಿ ಹಾಕಿದ್ದಾನೆ ಗೋಲ್ ಮಾಡ್ ರಾಧಾಕೃಷ್ಣ ಸರಿ ಹಾಕಿದ್ದಾನೆ ಆಮೇಲೆ ಇನ್ನೊಂದೇ ಹಾಕಿದ್ದೇ ಹಾಕೋಣ ಹಾಕಿದ ಈ ನನ್ನ ಮಕ್ಕಳು ಕಿರುತಲೆ ಕಸೂತಿ ಇನ್ನು ಥಿಯೇಟರ್ ಅಲ್ಲೇ ಬಿಡುಗಡೆ ಆಗೋ ಚಿತ್ರ ಅಂತ ಫ್ಲಾಪ್ ಫ್ಲಾಪ್ ಆಗಿರೋ ಉದಯ ನಾವೇ ಅಯ್ಯೋ ತಿಂದ ಪ್ರತಿ ಸಿನಿಮಾ ನೋಡಿದೀನಿ. ಆ ಫಿಲಂ ರಿಲೀಸ್ ಆಗಿದ್ಯೋ ಬಿಟ್ಟಿದ್ಯೋ ಉಷಾ ಫಿಲಂ ಉಷಾ ಬರ್ತಿದ್ದು ಬೆಳಗ್ಗೆ ಏಳುವರೆ ಆಮೇಲೆ ಹತ್ತುವರೆ ಆಮೇಲೆ ಒಂದೂವರೆ ಕಾರ್ಟೂನ್ ನೆಟ್ವರ್ಕ್ ನೋಡಕ್ಕಾಗ್ತಿಲ್ಲ ಅನ್ನೋ ಒಂದ್ ಕಾರಣಕ್ಕೆ ಕಾರ್ಟೂನ್ ನೋಡಕ್ ಆಗ್ತಿಲ್ಲ ಅಂತ ನಾನು ಕಾಮಿಕ್ಸ್ ಓದಕ್ ಶುರು ಮಾಡಿದ್ದು. ನಮ್ಮ ಮನೇಲಿ ಕಾರ್ಟೂನ್ ಇಲ್ಲ ಅಂತ ಎಲ್ಲ ಎಕ್ಸ್ ಮ್ಯಾನ್ ಕಾಮಿಕ್ಸ್ ಇನ್ನು ಹಿಂದೆ ಸ್ವಾಟ್ ಕ್ಯಾಟ್ಸ್ ಹಿಟ್ ಮ್ಯಾನ್ ಸ್ವಾಟ್ ಸಮುರಾಯ್ ಇಲ್ಲ ಇಲ್ಲ ಸೇರಿ ಎಳ್ದಾಗ ಇದು ಶಬ್ದ ಆಮೇಲೆ ಡಿಡಿಯೋದಲ್ಲಿ ಮೋಗ್ಲಿ ಅಂತ ಬರಬಹುದು ಮೋಗ್ಲಿ ತರ ಇದೆ ನಿಮ್ಗೆ ವ್ಯೋಮಕೇಶ್ ಅಂತ ಬರೋದು ಡಾಕ್ಟರ್ ವ್ಯೋಮ್ ಕ್ಯಾಪ್ಟನ್ ವ್ಯೋಮ್ ಕ್ಯಾಪ್ಟನ್ ವ್ಯೋಮ್ ಅಂತ ಬರೋದು ಕಾರ್ಟೂನ್ ಬರ್ತಿತ್ತು ಜಂಬೋ ಅಂತ ಗೊತ್ತಿಲ್ಲ. ಇನ್ನೊಂದ್ ಏನ್ ಗೊತ್ತಾ ಅವಾಗ ಹೊಸದಾಗ ಇನ್ನೊಂದು ಪೋಗೋ ಸ್ಟಾರ್ಟ್ ಆಯ್ತು ಪೋಗೋ ಆಕ್ಚುಲಿ ಸ್ಟಾರ್ಟ್ ಆದ ಒಳ್ಳೊಳ್ಳೆ ಚಾನಲ್ ಒಳ್ಳೊಳ್ಳೆ ಆಮೇಲೆ ಸ್ವಲ್ಪ ಚೆನ್ನಾಗಿತ್ತು ನೋಡ್ತಿದ್ವಿ ಡಿಫ್ರೆಂಟ್ ಆಗಿರೋದು ಇದು ಕಣ ಅವನು ಕಮೆಂಟ್ ಕೊಡ್ತಿರ್ತಾನೆ ಡಿಫ್ರೆಂಟ್ ಡಿಫ್ರೆಂಟ್ ಜಪಾನೀಸ್ ಬೆಸ್ಟ್ ಪಾರ್ಟ್ ಏನಂದ್ರೆ ನಮ್ ತಾತ ಕೂತ್ಕೊಂಡು ನೋಡೋರು ಅವ್ರಿಗೆ ಏನ್ ಅರ್ಥ ಆಗ್ತದೆ ಆಫ್ ಕೋರ್ಸ್ ಅರ್ಥ ಆಗಲ್ಲ ಬಟ್ ನೋಡೋದು ಅರ್ಥ ಆಗಲ್ಲ. ಐ ಯೂಸ್ ಟು ವಾಚ್ ತಕೇಶಿಸ್ ಕ್ಯಾಸಲ್ ಅಂಡ್ ರೋಡೀಸ್ ಟುಗೆದರ್.